ಓಕೆ, ಸೊ ಇಷ್ಟೊತ್ತು ವೀಕ್ಷಕರೇ, ನಾವು ಯಾವ ರೀತಿಗೆ 120 ಕೋಟಿ ರೂಪಾಯಿ ಔಷಧಿಗಳ ಪೂರೈಕೆಯಲ್ಲಿ ಅಕ್ರಮ ನಡೆದಿದೆ ಮತ್ತು ಮನುಷ್ಯರಿಗೆ ಕೊಡಬೇಕಾಗಿರ್ತಕ್ಕಂತ ಔಷಧಿಗಳ ಬದಲಾಗಿ ಪ್ರಾಣಿಗಳ ಔಷಧಿಯನ್ನು ಯಾವ ರೀತಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಹೇಳಿದ್ವಿ, ವಿತ್ ಪ್ರೂಫ್ ಹೇಳಿದ್ವಿ. ಆದ್ರೆ ತಪ್ಪಾಗೋಗಿದೆಯಲ್ಲ, ಆ ತಪ್ಪನ್ನ ಸರಿ ಮಾಡಬೇಕು. ಆದ್ರೆ ಮರೆಮಾಚಿಕೊಳ್ಳುವ ಪ್ರಯತ್ನ ಏನಿದೆಯಲ್ಲ, ಅದು ಅತಿದೊಡ್ಡ ಅಫೆನ್ಸ್ ಆಗುತ್ತೆ. ಇಲ್ಲಿ ನೋಡಿ, ಈಗ ಇದಕ್ಕೆ ಸಂಬಂಧಪಟ್ಟಂತೆ KSMSCL MD ಏನಿದ್ದಾರಲ್ಲ, ಅವರೊಂದು ಪತ್ರ ಬರೀತಾರೆ. ಯಾವ ರೀತಿಗೆ ಪತ್ರ ಬರೀತಾರೆ ಗೊತ್ತಾ? ತಪ್ಪನ್ನ ಮರೆಮಾಚಿಕೊಳ್ಳುವ ಪ್ರಯತ್ನ. ನೋಡಿ, ಅದ್ರ ಬಗ್ಗೆ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು 120 ಕೋಟಿ ಔಷಧಿ ಹಗರಣದಲ್ಲಿ ಹಾಗಾದ್ರೆ ಅಧಿಕಾರಿಗಳು ಭಾಗಿಯಾದ್ರ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ತಪ್ಪನ್ನೇ ಇವರು ಮರೆಮಾಚಿಕೊಳ್ತಾರೆ ಅಂದ್ರೆ ಬಹುಶಃ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಅನುಮಾನ ಖಂಡಿತವಾಗ್ಲೂ ಮೂಡುತ್ತೆ. ಇಷ್ಟೆಲ್ಲ ಆಗಿದ್ರು ಸಹ ಯಾರೊಬ್ಬರು ಸಹ ಈವರೆಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ತಪ್ಪು ಮಾಡಿದವರನ್ನ ಸಸ್ಪೆಂಡ್ ಮಾಡಿಲ್ಲ, ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ. ಸರಬರಾಜು ನಿಗಮದ ಅಧಿಕಾರಿಗಳು ಹಾಗಾದ್ರೆ ಹಗರಣದಲ್ಲಿ ಭಾಗಿಯಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿಸ್ತಾ ಇದೆ. KSMSCL ಅಧಿಕಾರಿಗಳಿಗೆ ಫಾರ್ಮಾದಿಂದ ಕಮಿಷನ್ ಪಾಲೇನಾದರೂ ಹೋಗಿದೆಯಾ? ಹೀಗಾಗಿ ಅವರು ಅಷ್ಟು ದೊಡ್ಡ ಬ್ಲಂಡರ್ ಮಾಡಿದ್ರು, ತಪ್ಪು ಮಾಡಿದ್ರು, ಆರಾಮಾಗಿ ಇದಾರಾ ಅನ್ನುವ ಪ್ರಶ್ನೆ. ಮತ್ತು ಎಷ್ಟು ಈಸಿಯಾಗಿ ವಿಚಾರಣೆ ತಗೊಂಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ KSMSCL MD ಎಷ್ಟು ಈಸಿಯಾಗಿ ವಿಚಾರ ತಗೊಂಡಿದ್ದಾರೆ ಅಂದರೆ, ಅದಕ್ಕೆ ಮತ್ತೊಂದು ಲೆಟರ್ ಬರೀತಾರೆ. ಈ ಪುಷ್ಕರ್ ಫಾರ್ಮಾ ಕಂಪನಿಗೆ ಮತ್ತೊಂದು ಲೆಟರ್ ಬರೀತಾರೆ. ವೈದ್ಯಕೀಯ ಸರಬರಾಜು ನಿಗಮದ MD ಒಂದು ಲೆಟರ್ ಬರೀತಾರೆ ಪುಷ್ಕರ್ ಫಾರ್ಮಾ ಸ್ಕ್ಯಾಮ್ನಲ್ಲಿ. ಹಾಗಾದರೆ ಇವರು ಕೈ ಜೋಡಿಸಿದ್ದಾರಾ ಅನ್ನುವ ಅನುಮಾನ ಬರೋ ರೀತಿಯಲ್ಲಿ ಆ ಲೆಟರ್ ಇರ್ತಕ್ಕಂಥದ್ದು. ಏನಂತ ಬರೀತಾರೆ ಅಂದರೆ, ಔಷಧಿ ಬಾಟಲಿಯ ಮೇಲೆ ಲೇಬರ್ ತಿರುಚಿರುವ ಪುಷ್ಕರ್ ಫಾರ್ಮಾ ಸಂಸ್ಥೆ, ಅಂದರೆ ನೀವು ಅದನ್ನು ಲೇಬಲ್ನ ಚೇಂಜ್ ಮಾಡಿ, ನಿಯಮವನ್ನು ಉಲ್ಲಂಘಿಸಿ ಮಾಸ್ಕಿಂಗ್ ಟ್ಯಾಪಿಂಗ್ ಮಾಡೋಕೆ KSMSCL MD ಏನಾದರೂ ಆದೇಶ ಕೊಟ್ಟರೆ ಇವರಿಗೆ ಅನ್ನುವ ಅನುಮಾನ ಮೂಡ್ತಾ ಇದೆ. ನಿಯಮವನ್ನು ಉಲ್ಲಂಘಿಸಿ ಮಾಸ್ಕಿಂಗ್ ಟ್ಯಾಪಿಂಗ್ ಮಾಡೋಕೆ ಅನ್ನೋದು KSMSCL ಆದೇಶ ಕೊಡ್ತಾ, ಕಂಪನಿಗೆ ಕೊಟ್ಟಂತಹ ಪತ್ರದಲ್ಲಿ ವೈದ್ಯಕೀಯ ನಿಗಮದ MD ಆದೇಶಿಸಿರ್ತಕ್ಕಂಥ ಆರೋಪ ಬಹಳ ಕ್ಲಿಯರ್ ಕಟ್ ಆಗಿದೆ. ಆ ಲೆಟರೂ ನಮ್ಮ ಹತ್ರ ಇದೆ, ಸುಮ್ಮನೆ ಹೇಳ್ತಾ ಇಲ್ಲ. ನೋಡಿ, ಅದೇ ಲೆಟ್ರು ಅಲ್ಲೋಡಿ, ಲೆಟ್ರಲ್ಲಿ ಗಮನಿಸ್ತಾ ಇದ್ದೀವಿ. ಆ ಲೆಟ್ರು ಸಹ ನಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು ಅದೇ ಲೆಟರು. ಈ ಲೆಟರಲ್ಲೂ ಸಹ ಬಹಳ ಕ್ಲಿಯರ್ ಕಟ್ಟಾಗಿ ಅವರು ತಪ್ಪನ್ನು ಮರೆಮಾಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಇದರಿಂದ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಇದು ಸಣ್ಣದಾಗಿರ್ತಕ್ಕಂಥ ತಪ್ಪಲ್ಲ, ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂಥ ಒಂದು ವಿಚಾರ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗೋಗಿದ್ದಿದ್ರೆ, ಒಂದು ವೇಳೆ ಏನಾದರೂ ಉಗ್ರಾಣದವರು, ಕೊಡಗು ಮಡಿಕೇರಿಯ ಉಗ್ರಾಣದವರು ಏನಾದರೂ ಇದನ್ನು ಪತ್ತೆ ಹಚ್ಚದೆ ಹೋಗಿದ್ದಿದ್ರೆ ದೊಡ್ಡದಾದಂಥ ಅನಾಹುತ ಆಗೋಗ್ತಾ ಇತ್ತು. ಸೊ ಪ್ರಾಣಿಗಳಿಗೆ ಬಳಸುವಂಥ ಔಷಧವನ್ನು ಪೂರೈಸಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರನ ಕೊಟ್ಟಿದ್ದಾರೆ, ಇಮೇಲ್ ಮೂಲಕ ದೂರನ ಕೊಟ್ಟಿದ್ದಾರೆ. ದೂರಿನ ಪ್ರತಿಯನ್ನು ಸಹ ತಾವು ಗಮನಿಸ್ತಾ ಇದ್ದೀರಾ. ಇಷ್ಟೆಲ್ಲ ಜಗಜ್ಜಾಹೀರಾಗಿದ್ದರೂ ಸಹ, ಇಷ್ಟೆಲ್ಲ ಗೊತ್ತಾಗಿದ್ದರೂ ಸಹ, ಇಷ್ಟೆಲ್ಲ ನಡೆದಿದ್ರು ಸಹ, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿ ಕ್ರಮವನ್ನು ಕೈಗೊಂಡಿಲ್ಲ. KSMSCL ಬಗ್ಗೆ ಮತ್ತು ಅದರ MD ಆಗಿರಬಹುದು ಅಥವಾ ಅವರ ಅಂಡರಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ಯಾರ ವಿರುದ್ಧವೂ ಸಹ ಕ್ರಮಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ದು ಅತಿ ದೊಡ್ಡ ದುರಂತ. ಸೊ ಆರೋಗ್ಯ ಇಲಾಖೆಗೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಬಹಳ ಕ್ಲಿಯರ್ ಕಟ್ಟಾಗಿ ಈ ವಿಚಾರವೂ ಸಹ ಗೊತ್ತಾಗಿರುವಂಥದ್ದು. ಅಲ್ಲಿಗೆ ಇವರು ಪುಷ್ಕರ್ ಫಾರ್ಮಾ ಕಂಪನಿಯ ಜೊತೆಗೆ ಎಷ್ಟು ಚೆನ್ನಾಗಿ ಕೈ ಜೋಡಿಸಿದ್ದಾರೆ, ಇಷ್ಟು ದೊಡ್ಡ ತಪ್ಪಾಗಿದ್ದರೂ ಸಹ ಅದನ್ನು ಮರೆಮಾಚುವ ಪ್ರಯತ್ನವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.